ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕ್ಯಾಲೆಂಡರ್ ಕೆಂಪು, ಆಗಸ್ಟ್ ತಿಂಗಳಲ್ಲಿ 9 ಸರ್ಕಾರಿ ರಜೆ. ಯಾವಾಗ ರಜೆ ಇದೆ ಅಂತ ಕ್ಯಾಲೆಂಡರ್ ಕೆಂಪು ಅಕ್ಷರ ನೋಡೋರ್ಗೆ ಸಿಹಿ ಸುದ್ದಿ. ಹೌದು, ಆಗಸ್ಟ್ ತಿಂಗಳಲ್ಲಿ 9 ಸರ್ಕಾರಿ ರಜೆ ಇದೆ. ಭಾನುವಾರಗಳನ್ನ ಹೊರತುಪಡಿಸಿ ಉಳಿದ ಸರ್ಕಾರಿ ರಜೆಗಳು ವಾರಾಂತ್ಯದಲ್ಲಿ ಬಂದಿರೋದ್ರಿಂದ ಸರಿಯಾಗಿ ಪ್ಲಾನ್ ಹಾಕೊಂಡ್ರೆ ಸಾಲು ಸಾಲು ರಜೆಗಳನ್ನ ಪಡಿಬಹುದು. ಈಗಾಗ್ಲೇ ನಿಮ್ಗೆಲ್ಲ ಆಗಸ್ಟ್ ಮೊದಲ ವಾರದಲ್ಲಿ ಶುಕ್ರವಾರ ರಜೆ ತಗೊಂಡಿರೋರು ಶನಿವಾರ ಭಾನುವಾರ ಕೂಡ ರಜೆ ಸಿಕ್ಕಿರುತ್ತೆ. ಹಾಗೆ ಆರಾಮಾಗಿ ನೀವು ಸೋಮವಾರ ಆಫೀಸಿಗೆ ಹೋಗಿರ್ತೀರಾ. ಅದೇ ತರ ಮತ್ತೆ ಇವಾಗ್ಲೂ ಕೂಡ ಆಗಸ್ಟ್ 12-13 ಶನಿವಾರ ಮತ್ತು ಭಾನುವಾರ ಇದೆ. ಆಗಸ್ಟ್ 14 ಕೃಷ್ಣ ಜನ್ಮಾಷ್ಟಮಿ ಮತ್ತೆ 15 ಸ್ವಾತಂತ್ರ್ಯ ದಿನಾಚರಣೆ ರಜೆ ಸಿಗಲಿದೆ. ಆಗಸ್ಟ್ 17 ಪಾರ್ಸಿ ಹೊಸ ವರ್ಷದ ನಿರ್ಬಂಧಿತ ರಜೆ ಕೂಡ ಪಡಿಬಹುದು. ಶುಕ್ರವಾರ ಒಂದಿನ ರಜಾ ತಗೊಂಡ್ರೆ ಶನಿವಾರ ಮತ್ತೆ ಭಾನುವಾರ ಬರುತ್ತೆ. ಬೈ ಚಾನ್ಸ್ ನೀವೇನಾದ್ರೂ ಟ್ರಿಪ್ಗೆ ಹೋಗೋದಿದ್ರೆ ಈಗ್ಲೇ ಪ್ಲಾನ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಆಗಸ್ಟ್ 12 ಕಂಟಿನ್ಯೂಸ್ ರಜೆಗಳಿರುತ್ತೆ. ಸೊ ನೀವು ಆರಾಮ್ಸೆ ಆಚೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರ್ಬೋದು. ಒಂದ್ ನಿಮಿಷ, ರಜೆಗಳ ವಿಷಯ ಇಷ್ಟಕ್ಕೆ ಮುಗಿಯೋದಿಲ್ಲ. ಗೌರಿ ಗಣೇಶ ಹಬ್ಬ ಇದೇ ತಿಂಗಳು ಇದ್ದು ಆಗಸ್ಟ್ 25 ಶುಕ್ರವಾರ ಬಂದಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ 3 ರಜೆ ಸಿಗತ್ತೆ. ಸೂಪರ್ ಅಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ 9 ಸರ್ಕಾರಿ ರಜೆ. ಆಹಾ, ಹಬ್ಬನೋ ಹಬ್ಬ ಎಲ್ರಿಗೂ. ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ಲ, ಯಾವ್ದಾದ್ರು ಒಂದು ಟ್ರಿಪ್ಗೆ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ಧಾರಾಳವಾಗಿ ನೀವು ಆಗಸ್ಟ್ 12 ಆದ್ಮೇಲೆ ಪ್ಲಾನ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ 5 ನಿಮ್ಗೆ ರಜೆ ಸಿಗತ್ತೆ. ಪಟ್ಟಂತ ಈಗ್ಲೇ ಕ್ಯಾಲೆಂಡರ್ ನೋಡ್ಕೊಳ್ಳಿ. ಹೌದು ಅಂತ ನಿಮ್ಗನ್ಸಿದ್ರೆ ಬೇಗ ಬೇಗ ಪ್ಲಾನ್ ಮಾಡಿ ಆರಾಮಾಗಿ ಎಲ್ಲಾದ್ರೂ ಹೋಗಿ ನಿಮ್ಮ ರಜೆಯನ್ನ ಖುಷಿಯಾಗಿ ಸ್ಪೆಂಡ್ ಮಾಡ್ಕೊಂಡು ಬನ್ನಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.